ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣ್ವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ಭೂಮಿ ಪೂಜೆ ಆಗ್ತಾ ಇರ್ತಕ್ಕಂತ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಮತ್ತು ಸಾರ್ವಜನಿಕರೇ, ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ವೈದ್ಯಾಧಿಕಾರಿಗಳೇ ಮತ್ತು ಆಸ್ಪತ್ರೆ ಉಸ್ತುವಾರಿ ಸಂತಿಯವರೇ, ಇವತ್ತೇನು ಅಂತಂದರೆ ಗಡಿಬಾಧಿತ ಜಿಲ್ಲೆ ಸಾಕಷ್ಟು ಆಲೋಚನೆ ಮಾಡಿ ಸರ್ಕಾರ ಮತ್ತು ಗಡಿ ಇಲಾಖೆ ಎಲ್ಲರೂ ಸೇರಿ ಈ ಗಡಿಬಾಧಿತ ಜಿಲ್ಲೆಗೆ ಸಾಕಷ್ಟು ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಳಲ್ಕೆರೆ ಚಿತ್ರದುರ್ಗಕ್ಕೆ ಹೆಚ್ಚು ಹಣ ದೊರಕಿದೆ ಗಡಿಬಾಧಿತ ಜಿಲ್ಲೆಯಿಂದ, ಎರಡಕ್ಕಿಂತ ನಮ್ಮ ಸ್ವಲ್ಪ ಕಡಿಮೆ ಇದೆ. ಕಾರಣ ಏನು ಅಂತಂದರೆ ಗಡಿಬಾಧಿತ ಪ್ರದೇಶ ಇವತ್ತಿಲ್ಲಿ ಚಿಕ್ಕಮೇಲ್ಕೆರೆ, ಕಂಚೀಪುರ, ದೊಡ್ಡಕಿಟ್ಟದಹಳ್ಳಿ, ಮಾಡದಕೆರೆ ಮತ್ತು ಲಕ್ಕೇರಿ ಒಂದು 5 ಪಂಚಾಯಿತಿ 6 ಪಂಚಾಯಿತಿ ಸಿಕ್ಕಿದ್ದಾರೆ. ಭಾಗಶಃ ದೊರಕತಕ್ಕಂಥವು ಪಕ್ಕದ ಕೆಲವು ಹಳ್ಳಿಗಳು ಸೇರ್ಕೊಂಡವು. ಇವೆಲ್ಲವನ್ನು ಕೂಡ ಲೆಕ್ಕ ಮಾಡಿ ಇವತ್ತು ಗಡಿಬಾಧಿತ ತಾಲೂಕಿನಲ್ಲಿ ಈ ಆರೋಗ್ಯ ಇಲಾಖೆಗೆ ಸುಮಾರು 27 ಕೋಟಿ ರೂಪಾಯಿ ಹಣವನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಮ್ಮ ತಾಲೂಕಿನ ಸಮಸ್ಯೆಗಳೆಲ್ಲ ಹೇಳಿ ಇವತ್ತು 27 ಕೋಟಿ ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ 9 ಕೋಟಿ ಹಣ ತೋಸರ್ಗ ನಗರದ ಆಸ್ಪತ್ರೆಗೆ ಸಿಕ್ಕಿದೆ. ಉಳಿದಂಥ ಹಣ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಸಿಗ್ತಕ್ಕಂಥ ಅವಕಾಶ ಆಗಿದೆ. ಈ ಆರೋಗ್ಯ ಇಲಾಖೆಗೆ ಇಷ್ಟೊಂದು ಹಣ ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಇನ್ನೂ ಸಾಕಷ್ಟು ಹಣ ಕೊಟ್ಟರು ಉಪಯೋಗ ಮಾಡ್ತಕ್ಕಂಥ ಅವಕಾಶಗಳು ಇದ್ದಾವೆ. ಇದರಲ್ಲಿ ಹೊಸದುರ್ಗ ನಗರದ ಆಸ್ಪತ್ರೆ ಬಹುಶಃ ಪ್ರಾರಂಭದಿಂದಲೂ ಕೂಡ ನಾನು 1999, 2000, 2004 ಪ್ರಥಮ ಬಾರಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಜಾಗ ಇಲ್ಲದ ಗೌರ್ಮೆಂಟ್ ಆಸ್ಪತ್ರೆಗೆ ಅಲ್ಲಿ ಟೌನ್ ಒಳಗಡೆ ಇತ್ತು ಹಳೆ ಆಸ್ಪತ್ರೆ. ಭಾಳಷ್ಟು ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೋಸ್ಕರ ಡಾಕ್ಟರ್ ರಾಮದಾಸ್ ಅಂತೇಳಿ ಉಪವೀರ ಸಮಾಜದ ಒಬ್ಬ ನುರಿತ ವೈದ್ಯಾಧಿಕಾರಿಗಳು ಅಮೇರಿಕದಲ್ಲಿದ್ದರು. ಅವ್ರದ್ದು ಜಾಗ ಇದು. ಅವರ ಮನವರಿಕೆ ಮಾಡಲಿಕ್ಕೆ ತಾಲೂಕಿನ ಉಪವೀರ ಸಮಾಜದಲ್ಲೆಲ್ಲರೂ ಕೂಡ ಸೇರಿ ಈ ಜಾಗವನ್ನು ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವತ್ತು ಕೆಎಚ್ ರಂಗನಾಥರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಕೂಡ ಈ ಆಸ್ಪತ್ರೆ ಭೂಮಿ ಪೂಜೆಗೆ ಕರ್ಕೊಂಡು ಬಂದು ಭೂಮಿ ಪೂಜೆ ಮಾಡಿಸಿ ಈ ಜಾಗವನ್ನು ಡಾಕ್ಟರ್ ರಾಮದಾಸ್ ಗೌಡಿಯ ಕಡೆಯಿಂದ ಸರ್ಕಾರಕ್ಕೆ ಹಸ್ತಾಂತರ ಮಾಡಿಸಿ ಸರ್ಕಾರದ ರಾಜ್ಯಪಾಲರ ಹೆಸರಿಗೆ ನೋಂದಣಿ ಮಾಡಿ ಸರ್ಕಾರ ಕೊಟ್ಟಲ್ಲಿ ಇಟ್ಟಿಗೆ ಕಟ್ಟಡ ಪ್ರಾರಂಭ ಆಯಿತು. ಸದ್ಯ ಭೂಮಿ ಪೂಜೆನೂ ನಾವೇ ಮಾಡಿದ್ದೀವಿ, ಉದ್ಘಾಟನೆಯನ್ನು ಕೂಡ ನಾವೇ ಮಾಡಿದ್ದೀವಿ. ಅದಾದ ನಂತರ ಇದಕ್ಕೆ ಬೇಕಾಗಿರ್ತ ಅಭಿವೃದ್ಧಿ ಎಲ್ಲ ಕೆಲಸಗಳು ಕೂಡ ನಮ್ಮ ಕಾಲದಲ್ಲೇ ಆಗ್ತಾ ಬಂದಿದ್ದಾವೆ. ಈಗ ಮತ್ತೆ ಪುನರಪಿ 9 ಕೋಟಿ ಹಣ ಮತ್ತು ಪುನರಪಿ ಮತ್ತೆ ಆಸ್ಪತ್ರೆ ಅಭಿವೃದ್ಧಿ ಮತ್ತು ಹಣ ಕೊಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಮದುವೆ ಬಂದಿದೆ. ಅದು ಗಡಿಬಾಧಿತ ಜಿಲ್ಲೆಯಿಂದ ಗಡಿ ತೆಗೆದಕ್ಕಂಥ ಸಂದರ್ಭದಲ್ಲಿ ಗಡಿಯಿಂದ ಹೇಳ್ತಕ್ಕಂಥ ಧೂಳು ಮತ್ತು ಪ್ರಕೃತಿ ಮೇಲೆ ಆಗ್ತಕ್ಕಂಥ ಅನಾಹುತ, ಇದರಿಂದ ಆಗ್ತಕ್ಕಂಥ ರೋಗ ರುಜಿನಗಳು ಮತ್ತು ಎಲ್ಲ ರಸ್ತೆ ಸಂಪರ್ಕ, ಶಾಲೆ, ಅಂಗನವಾಡಿ ಮತ್ತು ರಾಗ್ಯದ ಮೇಲೆ ಬೀಳ್ತಕ್ಕ ದುಷ್ಪರಿಣಾಮ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯ ಕೊಡ್ತಕ್ಕಂಥ ಕೆಲಸವನ್ನು ಗಡಿಬಾಧಿತ ಜಿಲ್ಲೆ ಹಣದಿಂದ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದೆ. ಬಹುಶಃ ಇದೆಲ್ಲವೂ ಕೂಡ ನೇರವಾಗಿ ನಮ್ಮ ಕೈಗೆ ಹಣ ಸಿಕ್ಕೋದಿಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ನೇಮಕ ಮಾಡಿದೆ. ಬೆಂಗಳೂರಿನಲ್ಲಿ ಗಡಿ ಇಲಾಖೆಯಲ್ಲೇ ಒಂದು 4 ಕಚೇರಿ ತೆಗೆದು ಖನಿಜ ಭವನದಲ್ಲಿ ಕಚೇರಿ ತೆಗೆದು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಇದ್ರ ಮೇಲೆ ಉಸ್ತುವಾರಿ ನೋಡ್ತಾ ಇದ್ದಾರೆ. ಅವರ ಉಸ್ತುವಾರಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೇಮಕ ಮಾಡಿ ಅವರಿಂದ ಬೇಕಾಗ್ತಕ್ಕಂಥ ಎಲ್ಲ ಇಲಾಖೆಯ ಕೆಲಸಗಳನ್ನು ಕ್ರಮಗಳನ್ನು ತರಿಸ್ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಈ ಜಿಲ್ಲೆ ಎಲ್ಲ ಶಾಸಕರು ಕರೆಸಿ ಯಾವ ತಾಲೂಕಿಗೆ ಏನು ಬೇಕು ಅಂತಕ್ಕಂಥ ಅವಕಾಶಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ
ಇವತ್ತು ಇಲ್ಲಿ ಆರೋಗ್ಯ ಇಲಾಖೆ ಬೇಕಾಗಿರ್ತಕ್ಕಂಥ ಇಷ್ಟು ಬೃಹತ್ ಮತದಾನವನ್ನು ಜಿಲ್ಲೆಯ ಎಲ್ಲ ಇಲಾಖೆ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಕೂತು ಚರ್ಚೆ ಮಾಡಿ ಈ ನಮ್ಮ ಮೂರು ತಾಲೂಕುಗಳಿಗೆ ಮಾತ್ರ ಈ ಹಣ ಸಿಕ್ಕಲಿಕ್ಕೆ ಅವಕಾಶ ಆಗಿದೆ. ಆ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯವರು ಮತ್ತು ಬೇರೆ ಬೇರೆ ರಸ್ತೆ ಸಂಪರ್ಕ ಪಿಡಬ್ಲ್ಯೂ ಮತ್ತು ಜಿಲ್ಲಾ ಪಂಚಾಯತ್ ಇದು ಎಲ್ಲ ಇಲಾಖೆಗೂ ಹಣ ಕೊಡ್ತಕ್ಕಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಭೂಮಿಪೂಜೆ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥ ಕೆಲಸಗಳು ಕೂಡ ಆಗ್ತವೆ. ಇಂಥ ಸಂದರ್ಭದಲ್ಲಿ ಇವತ್ತು ಗಡಿಭಾಗದ ಜಿಲ್ಲೆ ಆರೋಗ್ಯ ಇಲಾಖೆಗೆ ಸುಮಾರು 27 ಕೋಟಿ ಹಣ ಕೊಡೋದ್ರ ಮೂಲಕ ಇಲ್ಲಿನ ಸುಸ್ಥಿರವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಂದು ಬೃಹತ್ ಹಣವನ್ನು ಕೊಟ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಈ ಅವಕಾಶಕ್ಕೆ ನಾನು ನಮ್ಮ ಆರೋಗ್ಯ ಇಲಾಖೆ ಜಿಲ್ಲೆ DH ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಕೂಡ ನಮ್ಮನ್ನೆಲ್ಲ ಕರೆಸಿ ಸಭೆ ಮಾಡಿ ಏನು ಕೊರತೆ ಇದೆ ಕುಂದು ಕೊರತೆಯನ್ನು ಎಲ್ಲವನ್ನು ಕೂಡ ಕೇಳಿ ಅವುಗಳೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡು ಮುಂಜಾಗ್ರತೆ ಕೊಡಿಸ್ತಕ್ಕಂಥ ಕೆಲಸನ ಮಾಡಿದೆ. ಬಹುಶಃ ಇದರಲ್ಲಿ ವಸತಿ ಸೌಕರ್ಯವನ್ನು ಕೂಡ ಕೆಲವು ಪಂಚಾಯತ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ವಸತಿ ಸೌಕರ್ಯದಲ್ಲಿ ಒಂದು ಕೆಲಸ ತಪ್ಪಾಗಿತ್ತು. ಬರೀ ರೆವಿನ್ಯೂ ಕಂದಾಯ ಗ್ರಾಮಗಳನ್ನು ಮಾತ್ರ ಗುರುತಿಸಿಕೊಂಡಿದ್ರು. ಕಂದಾಯ ಗ್ರಾಮದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮಧುರೆ ಗ್ರಾಮಗಳು ಕೈಬಿಟ್ಟಿತ್ತು. ಬರೀ ಕಂದಾಯ ಗ್ರಾಮಗಳಿಗೆ ಮನೆ ಕೊಟ್ಟು ಮಧುರೆ ಗ್ರಾಮಗಳನ್ನು ಕೈಬಿಟ್ಟರೆ ತಪ್ಪಾಗುತ್ತೆ ಅಂತೇಳಿ ಸ್ವತಃ ನಾನೇ ಈ ಮೇಲು ಉಸ್ತುವಾರಿ ಸಮಿತಿ ಏನು ಕಮಿಷನರ್ ಇದ್ದಾರೆ ಇದಕ್ಕೊಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಇಡೀ ಜಿಲ್ಲೆಯ ಮೂರು ಜಿಲ್ಲೆ ಅಂತ ಕೆಲಸಗಳನ್ನು ನೋಡ್ತಕ್ಕಂಥ ಗಡಿ ಮಾಚು 6,000 ಕೋಟಿ ಹಣ ಇದೆ. ಈ ಹಣದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳು ಮೇಲು ಉಸ್ತುವಾರಿಯಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಹೇಬರ ಕೆಳಗಡೆ ಒಬ್ಬರು ಕಮಿಷನರ್ ಕೂಡ ಇಟ್ಟಿದ್ದಾರೆ. ಅವರು ನಮ್ಮ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ರು ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ರು ಕೇಡರ್ನವರು. ಅವರು ಇಲ್ಲಿವರೆಗೆ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದರು. ಅವರು ಅವ್ರು ಹೋದ್ಮೇಲೆ ಈಗ ಇವ್ರನ್ನ ಹಾಕಿದ್ದಾರೆ. ಇವ್ರ ಹತ್ರ ಕೂಡ ಮೊನ್ನೆ ಹೋಗಿದ್ದೆ, 2 ಸರಿ ಹೋಗಿ ಬಂದಿನಲ್ಲಿ ಮನೆಗಳ ಬಗ್ಗೆ ಏನೋ ಕೇಳಿದೆ. ಕಂದಾಯ ಗ್ರಾಮಗಳಿಗೆ ಮನೆ ಕೊಟ್ಟಿದ್ದಾರೆ, ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಆಗಲೇ ತಪ್ಪಾಗುತ್ತೆ. ಇದು ಬರೀ ಕಂದಾಯ ಗ್ರಾಮಗಳಿಗೆ ಮನೆ ಕೊಟ್ಟರೆ ಈ ಮಧುರೆ ಗ್ರಾಮಗಳಿಗೆ ಮನೆ ಕೊಡೋದು ಸರಿ ಹೋಗೋದಿಲ್ಲ. ಮಧುರೆ ಗ್ರಾಮಗಳೇ ಜಾಸ್ತಿ ಕನಿಷ್ಠ ಆಗಿರ್ತಕ್ಕಂಥದ್ದು, ಅವುಗಳಿಗೆ ಹೆಚ್ಚು ಮನೆ ಕೊಡಬೇಕು ಅಂದಮೇಲೆ ಸುಮಾರು 16,000 ಮನೆಗಳನ್ನು ಇವತ್ತು 5 ತಾಲೂಕುಗಳಿಗೆ ಎಷ್ಟಾದರೂ ಕಟ್ಟಿಗೆನೋ ಅಷ್ಟು ಮನೆಗಳು ಕೊಟ್ಟಿದ್ದಾರೆ. ಯೂನಿಟ್ ಕಾಸ್ಟ್ ಎಷ್ಟು? 7,000 ರೂಪಾಯಿ ಒಂದು ಮನೆ ಯೂನಿಟ್ ಕಾಸ್ಟ್. ಸರ್ಕಾರದ 1.5 ಲಕ್ಷ 7 ಲಕ್ಷ ರೂಪಾಯಿಗಳ ಹಣವನ್ನು ಒಂದು ಯೂನಿಟ್ ಕಾಸ್ಟನ್ನು ಕೊಟ್ಟಿದ್ದಾರೆ. 7 ಲಕ್ಷ 1.5 ಲಕ್ಷ ನಮ್ಮ ಸರ್ಕಾರದ ಹಣ. 7 ಲಕ್ಷ ರೂಪಾಯಿಗಳು ಈ ಗಡಿಬಾಧಿತ ಜಿಲ್ಲೆಯ ಮನೆಗಳಿಗೆ ಕೊಡ್ತಕ್ಕಂಥದ್ದು 7 ಲಕ್ಷ ರೂಪಾಯಿ. ಹಾಗಾಗಿ ಇವತ್ತು ಮತ್ತು ನಿಮಗೆಲ್ಲ ಬರಲ್ಲ ಕಣಪ್ಪ, ಬೇರೆ ಬೇರೆ ಪಂಚಾಯತ್ ನಮ್ಗೆ 7 ಲಕ್ಷ ತಿಳ್ಕೊಂಡಿರ ಮೇಲೆ 7 ಲಕ್ಷದ ಮನೆ ಕೊಟ್ಟರೆ ಕಟ್ಕೊಂಡು ಇದ್ರೆ ಕಟ್ಕೊಂಡಲ್ಲ ಅಂತ ಮತ್ತೆ ಯಾರೋ ಬಾಧೆ ಮಾಡಬೇಡ್ರಿ. ಅವು 5 ಪಂಚಾಯತಿಗೆ ಮಾತ್ರ 7 ಲಕ್ಷ ರೂಪಾಯಿ ಮನೆಗಳು, 5-6 ಪಂಚಾಯತಿಗಳಿಗೆ ಉಳಿದ ಪಂಚಾಯತ್ಗಳಿಗೆ ಬರೋದಿಲ್ಲ. ಅದೆಲ್ಲ ಸರ್ಕಾರದ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. 7 ಲಕ್ಷ ರೂಪಾಯಿಗಳಲ್ಲಿ ಈಗಾಗಲೇ ಫಲಾನುಭವಿಗಳು ಸೆಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಮುಂದಿನ ವಾರದಲ್ಲಿ ಹಬ್ಬ ಕಳೆದ ಮೇಲೆ ಎಲ್ಲ PDOಗಳನ್ನ ಕರೆದು ಗ್ರಾಮ ಸಭೆ ಮಾಡಲಿಕ್ಕೆ ಗ್ರಾಮ ಸಭೆ ಸಲಹೆ ಸೂಚನೆಗಳನ್ನು ಕೊಟ್ಟು ಯಾವ ಸೂಚನೆ ಮೇಲೆ ಮನೆಗಳು ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಕರೀಲಿಕ್ಕೆ ಇವು ಅವ್ರಿಗೆ ಹೇಳಿದ್ದೀನಿ. ಅವ್ರು ಬಂದಷ್ಟು ಮನೆಗಳ ಸಭೆಯನ್ನು ಕೂಡ ಕರೆದು ಒಟ್ಟಾರೆ ಇವತ್ತು ಆರೋಗ್ಯ ಇಲಾಖೆ ಮೂಲಕ ಇವತ್ತು ಕರ್ನಾಟಕ ಹೆಲ್ತ್ ಇದಕ್ಕೆ ಒಂದು KHSDP ಕರ್ನಾಟಕ ಹೆಲ್ತ್ ಸಿಸ್ಟಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಇದಕ್ಕೆ ಒಂದು ಇಲಾಖೆ ಇಂಜಿನಿಯರ್ ಇದ್ದಾರಲ್ಲಪ್ಪ ಅವರು ಇದಕ್ಕೆ ಅಸ್ಟೇಟ್ AWL ಅಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಕೈಗಳಗಡೆ ಈ KHSDP ಮೂಲಕ ಆರೋಗ್ಯ ಇಲಾಖೆ ಎಲ್ಲ ಸರ್ಕಾರದ ಕೆಲಸಗಳಿರ್ಬೋದು ಗಡಿಭಾಗದ ಜಿಲ್ಲೆ ಕೆಲಸಗಳು ಎಲ್ಲವೂ ಕೂಡ ಅವ್ರ ಮೂಲಕನೇ ಆಗ್ತಕ್ಕಂಥದ್ದು. ಇದರ ಮೇಲುಸ್ತುವಾರಿಯನ್ನು ಅವ್ರು ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಈಗಾಗಲೇ 6 ತಿಂಗಳು ಎಷ್ಟಪ್ಪ ಕಾಲಾವಕಾಶ? 18 ತಿಂಗಳು ಕಾಲಾವಕಾಶ ಕೊಟ್ಟು 27 ಕೋಟಿ ಹಣದ ಕಾಮಗಾರಿಗಳನ್ನು ಅವ್ರ ಕೈಗೆ ಕೊಟ್ಟಿದೆ. 27 ಕೋಟಿ ಕಾಮಗಾರಿಗಳು ಈಗಾಗಲೇ ಎಲ್ಲವೂ ಕೂಡ ಇವತ್ತಿಗೆ ಮನೆ ಪೂಜೆ ನಿಮ್ಮ ಪ್ರಸ್ತುತ ಆಸ್ಪತ್ರೆದು ಗ್ರಾಮೀಣ ಪ್ರದೇಶದ ಎಲ್ಲ ಪೂಜೆಗಳು ಮುಗಿದೋಗಿದ್ದಾವೆ. ಇವತ್ತು ಇಲ್ಲೇ ಪೂಜೆ ಮಾಡಿ ಇದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ KHSDP ಕರ್ನಾಟಕ ಹೆಲ್ತ್ ಸಿಸ್ಟಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಲಾಖೆ ಸಬ್ ಡಿವಿಷನ್ ಮೂಲಕ ಎಲ್ಲ ಕೆಲಸಗಳ ಮೇಲುಸ್ತುವಾರಿ ನೋಡ್ಕೊಳ್ಳಿಕ್ಕೆ ನಮ್ಮ DH ಅವರು ಕೂಡ ಇದ್ದಾರೆ. ಜಿಲ್ಲಾ ಆರೋಗ್ಯ TH ತಾಲೂಕು ಹೆಲ್ತ್ ಆಫೀಸರ್ ಅವರು ಕೂಡ ಇದ್ದಾರೆ. ಇಲ್ಲಿ ವಸ್ತುದಲ್ಲಿ
ತಾಲೂಕು ಆಸ್ಪತ್ರೆ ನೋಡ್ಕೊಳ್ತಕ್ಕಂಥ ಎಲ್ಲ ಡಾಕ್ಟರ್ ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ. ಈಗ ಹೆಚ್ಚಿನ ಸೌಕರ್ಯಗಳು ಬೇಕಾಗಿತ್ತು, ಆ ಎಲ್ಲ ಸೌಕರ್ಯಗಳು ಇವತ್ತು ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಹೊಸದುರ್ಗ ಆಸ್ಪತ್ರೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಮತ್ತೆ ಪುನರಪ್ಪಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಇವರೆಲ್ಲ ನೀವು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರ ಅಂತ ಹೇಳಿದರೆ ಕಂಪ್ಲೇಂಟು ಭಾಳ ಇದ್ದಾವೆ. ನಾನು ಬರೀ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋಗೋದಿಲ್ಲ, ಕಂಪ್ಲೇಂಟು ಭಾಳ ಇದ್ದಾವೆ. ತಿದ್ಕೋಬೇಕು, ತಿದ್ಕೊಂಡು ಸಾರ್ವಜನಿಕರು ಬಂದಂಥ ಪೇಷೆಂಟ್ಗಳಿಗೆ ಸ್ಪಂದಿಸ್ಬೇಕು. ಬೈಕೆ ಬೇಡ ನಾನು ಈಗ ಹೇಳ್ತೀನಿ ಅಂತ ಕೆಲವು ಸಂದರ್ಭದಲ್ಲಿ ಇಲ್ಲ ಇಲ್ಲ ಅದು ಹೇಳ್ತೀನಿ, ಅದು ಬಂದು ಹೇಳ್ತೀನಿ. ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಸರಿಪಡಿಸ್ಕೊಂಡೆ. ಈ ಆಪರೇಷನ್ಗೆ ಭಾಳಷ್ಟು ಜನ ನರ್ಸ್ ಇದು ಹೆರಿಗೆಗೆ ಭಾಳಷ್ಟು ಬೇರೆ ಬೇರೆ ಕಡೆ ಭಾಳ ಜನ ಹೋಗ್ತಾರೆ. ನಮ್ಮಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಪ್ರಾರಂಭ ಮಾಡೋಕೆ ಅಂತ ಹೇಳಿದ್ವಿ. ನಾನು ಸರ್ಕಾರಕ್ಕೆ ಹೆಲ್ತ್ ಮಿನಿಸ್ಟ್ರಿಗೆ ಆಗ್ರಹ ಕೊಟ್ಟೆ, ಹೆಲ್ತ್ ಮಿನಿಸ್ಟ್ರಿಂದ ಆರೋಗ್ಯ ಸೌಧಕ್ಕೆ ಹೋಗ್ತು, ಸೆಕ್ರೆಟ್ರಿಯೇಟ್ಗೆ ಹೋಗ್ತು, ಮತ್ತೆ ಪುನರಪ್ಪಿ ನಿಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ಹೆರಿಗೆನೇ ಆಗಿಲ್ಲ, ಹೆರಿಗೆ ಸಂಖ್ಯೆ ಭಾಳ ಕಡಿಮೆ ಇದೆ, ಜೀರೋ ಇದೆ ಅಂತ ಹೇಳಿದ್ರು. ಜೀರೋ ಇರೋ ಕಡೆ ಆಸ್ಪತ್ರೆ ಕೊಡೋಕೆ ಬರಲ್ಲ ಅಂತೇಳಿ ಏನ್ರಿ ಹೌದೇನ್ರಿ, ತಾಯಿ ಮಕ್ಕಳ ಆಸ್ಪತ್ರೆ ಕೊಡೋಕೆ ಬರಲ್ಲ ಅಂತೇಳಿ ಸರ್ಕಾರದವರು ವಾಪಸ್ಸು ತನ್ನ ಅರ್ಜಿ ವಾಪಸ್ ಹಾಕಿದ್ರು. ನಾನೇ ಪ್ರಯತ್ನ ಮಾಡ್ದಂಗಿಲ್ರಿ ಬಾಬು, ತಾಯಿ ಮಕ್ಕಳ ಆಸ್ಪತ್ರೆ ಪ್ರಯತ್ನ ಮಾಡಿದೆ. ಒಂದು ಡಾಕ್ಟ್ರ್ ಕೇಳ್ತಾರೆ, ಎಮ್ ಎಲ್ ಎ ಸುಮ್ಕೋದಾರೆ ಅಂತ ಹೇಳಿದೆ. ನೀನಾಗಲೇ ನನಗೆ ಕೇಳಿಸ್ತಲ್ಲಿಗೆ ನಿನ್ನ ಇಲ್ಲಿ ಮಾತಾಡಿದ ನಾನು ಅಲ್ಲೇ ಕೇಳಿಸ್ಕೊಂಡೆ, ಕಿವಿ ಭಾಳ ಚೆನ್ನಾಗಿರೋದು. ಅಲ್ಲ ಟೀಕೆ ಮಾಡ್ತೀಯ ಅಂತಲ್ಲ ಹೇಳಿದ್ದು ಒಳ್ಳೇದು. ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆಗೆ ಭಾಳ ದಿವಸ ಹಿಂದೆ ಸಿಟಿ ಒಳಗಡೆ ಇರ್ತಕ್ಕಂಥ ಮಳೆ ಆಸ್ಪತ್ರೆ ಕೊಡಬೇಕು ಅಂತೇಳಿ ಸ್ಥಾಪನೆ ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೆ. ಆದರೆ ನಮ್ಮ ಇಲ್ಲಿನ ನಮ್ಮ ಡಾಕ್ಟ್ರು ಇಲ್ಲಿ ಮಾಡೋದೇ ಸೂಕ್ತ ಅಲ್ಲಿ ಬೇಡ ಅಂತೇಳಿ ನಮ್ಮ ಇಲ್ಲಿನ ವೈದ್ಯಾಧಿಕಾರಿಗಳು ಕೆಲವು ಸೂಚನೆಗಳನ್ನು ಕೊಟ್ಟರು. ನಮ್ಮ ಸಂಜಯ್ ಡಾಕ್ಟ್ರು ಆಯಿತು ಇಲ್ಲಿಗೆ ಮಾಡ್ತಾಳ್ರಿ ಅಂತೇಳಿ ಇಲ್ಲಿಗೆ ಬರ್ಕೊಟ್ಟಿದ್ದೀನಿ. ಇಲ್ಲಿಗ ಸಂಖ್ಯೆ ಹೆಚ್ಚಾಗಬೇಕು, ಶಿಶು ಜನನ ಜಾಸ್ತಿ ಆಗಬೇಕು, ನೀವೆಲ್ಲರೂ ಶ್ರಮ ಹಾಕಬೇಕು. ಇಲ್ಲಿಂದ ನೀವು ಶ್ರಮ ಹಾಕ್ತಾ ಹೋದರೆ ಸಂಖ್ಯೆ ಆಗ ಹೇಳಿದ್ರು ನೂರಕ್ಕಿಂತ ಜಾಸ್ತಿ ಹೋಗ್ಬೇಕು ಅಂತ. ಎಷ್ಟಾಗಬೇಕಪ್ಪ? ಹಂಡ್ರೆಡ್ ತಿಂಗಳಿಗ ವರ್ಷಕ್ಕೆ? ವರ್ಷಕ್ಕಾದ್ರೆ ಮಾಡಿಬಿಡ್ತೀರಲ್ಲ, ತಿಂಗಳಿಗೆ 100 ಹೆರಿಗೆ ಹಾಕಬೇಕು. ಇಲ್ಲಿ ಹೆರಿಗೆ ಡಾಕ್ಟ್ರುಗಳು ಇಬ್ಬರು ಇದ್ದಾರೆ, ಒಬ್ಬರು ಬೆಲಗೂರು, ಒಬ್ಬರು ಚಿಕ್ಕ ಚಿಕ್ಕ ಇದು ಕೆಕೆಪುರ ಕಿಡ್ದಲ್ಲಿ ಕಂಚಿಪುರ, ಇಬ್ಬರು ಡಾಕ್ಟ್ರು ಕೂಡ ಅಲ್ಲೇ ಇರು. ಆದರೆ ವಾರದಲ್ಲಿ 2 ದಿವಸ 3 ದಿವಸ ಇಲ್ಲಿಗೆ ಹಾಕಿ ಅಲ್ಲಿ ಇಲ್ಲಿ ಎರಡು ಕಡೆ ಅಡ್ಜಸ್ಟ್ ಮಾಡಿ ತೆರಿಗೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಒಂದು ವೈದ್ಯಾಧಿಕಾರಿಗಳ ಪೋಸ್ಟ್ ಖಾಲಿ ಇದೆ, ಹೆರಿಗೆ ಏನಂತಿರೋ ಮಾಡಕ್ಕೆ ಗೈನಕಾಲಜಿಸ್ಟ್. ನಮ್ಮ ಬೆಲಗೂರಿಂದಲೇ ಟ್ರೈನಿಂಗ್ ಹೆಚ್ಚಿನ ಶಿಕ್ಷಣಕ್ಕೆ ಹೋಗಿರ್ತಕ್ಕಂಥ ಕವಿತಾ ಅಲ್ಲ ನಮ್ಮ ಕವಿತಾ ಅವರು ಚಿಕಿತ್ಸೆ ಮುಗಿಸ್ತಾರೆ. ಈಗ ಚಿಕಿತ್ಸೆ ಮುಗಿದ ತಕ್ಷಣ ಅವ್ರನ್ನ ಬೆಲೆ ವಸ್ತ್ರಕ್ಕೆ ಬಾರಮ್ಮ ಅಂತ ಹೇಳಿದ್ದೀನಿ. ಆದರೆ ಹೆಚ್ಚು ಓದ್ದಂಗೆ ಓದ್ದಂಗೆ ಹಳ್ಳಿ ಕಡೆ ಟೌನ್ ಕಡೆ ಬರೋದು ಕಡಿಮೆ. ಆದರೂ ಒತ್ತಾಯ ಪೂರ್ವಕವಾಗಿ ಹೇಳ್ತೀನಿ, ವಸ್ತ್ರಕ್ಕೆ ಬರಬೇಕು ಅಂತೇಳಿ ಹೇಳಿದ್ದೀನಿ. ಮೋಸ್ಟ್ಲಿ 99% ಬರ್ತಾರೆ. ಅದು ಬಂದರೆ ಹೆರಿಗೆ ಕೇಸ್ ಜಾಸ್ತಿ ಆಗ್ತವೆ, ಜಾಸ್ತಿ ಆದಮೇಲೆ ಆಸ್ಪತ್ರೆಗೆ ಒಳ್ಳೆ ಹೆಸರು ಬರ್ತದೆ. ಒಂದು ಹೆರಿಗೆ ಮಕ್ಕಳು ತಾಯಿ ಮಕ್ಕಳು ಆಸ್ಪತ್ರೆ ತರಲಿಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ. ಸರ್ಕಾರದ ಪ್ರೋಸೆಸ್ನಲ್ಲಿದೆ ನಮ್ಮ ಫೈಲು. ಈಗ ಅದನ್ನು ಈಗಾಗಲೇ ಮತ್ತೆ ಕಳಿಸ್ಲಿಕ್ಕೆ ನಮ್ಮ ಡಾಕ್ಟ್ರಿಗೆ ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳು DHO ಹೇಳಿದ್ದೀನಿ. ಅವ್ರು ಕೂಡ ಆಯಿತು ಮತ್ತೆ ಪುನರಪ್ಪಿ ಕಳಿಸೋಣ ಅಂತಕ್ಕಂಥ ವಿಷಯವನ್ನು ತಿಳಿಸಿದ್ದಾರೆ. ಮತ್ತು ನಮ್ಮ PHCಗಳು ಹೆಚ್ಚು ಹೊಸರು ತಾಲೂಕಲ್ಲಿದೆ, CHCಗಳು ಹೆಚ್ಚು ಹೊಸರು ತಾಲೂಕಲ್ಲಿದೆ, ಮತ್ತು ANM ಸಬ್ಸೆಂಟ್ರ್ಗಳು ಅವು ಕೂಡ ಹೆಚ್ಚಾಗಿದ್ದಾವೆ. ಇನ್ನೂ ಅಷ್ಟು ಬೇಕು, ANM ಸಬ್ಸೆಂಟ್ರ್ಗಳು ಇನ್ನೂ ಅಷ್ಟು ಬೇಕಾಗಿರೋ ಪ್ರದೇಶಗಳಿದ್ದಾವೆ, ಅವುಗಳಿಗೂ ಕೂಡ ತರ್ತಕ್ಕಂಥ ಕೆಲಸ ಆಗಬೇಕು. ANM ಸಬ್ಸೆಂಟ್ರ್ ಬೇಕು, PHCಗಳು PHUಗಳು ಬೇಕು, CHCಗಳು ಆಗಬೇಕು, CHCಗಳಲ್ಲಿ ಹೆಚ್ಚಾಗಿ ಆಗಬೇಕು. ಇವತ್ತು ಮಾಡಿದ್ಕೆರೆ ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿದೆ, ಅದು CHC ಆಗಬೇಕು, ಬಾಗೂರು CHC ಆಗಬೇಕು. ಇಂಥ ಹಲವಾರು ಆಸ್ಪತ್ರೆಗಳು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಲಿಕ್ಕೆ ಅವಕಾಶ ಇದೆ. ಅವುಗಳಿಗೆ ಪ್ರಯತ್ನ ಮುಂದಿನ ವರ್ಷದಿಂದ ಪ್ರಯತ್ನ ಮಾಡ್ತೀನಿ, ಮುಂದಿನ ವರ್ಷದಿಂದ ಪ್ರಯತ್ನ ಮಾಡ್ತೀನಿ. ಕಾರಣ ಏನು ಅಂತಂದರೆ ಈ ವರ್ಷನೂ ಕೂಡ ಸರ್ಕಾರಕ್ಕೆ ಹಣದ ಕೊರತೆ ಇದೆ, ಹೋದ ವರ್ಷನೂ ಕೂಡ ಹಣದ ಕೊರತೆ ಇತ್ತು.
ಇದು ಕೆಲವರು ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ. ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ ಹಣದ ಕೊರತೆ ಅನುಭವಿಸ್ತಾ ಇದೆ. 5 ಗ್ಯಾರಂಟಿಯಿಂದ ಸರ್ಕಾರ ಹಣದ ಕೊರತೆ ಅನುಭವಿಸ್ತಾ ಇಲ್ಲ. 125,000 ಕೋಟಿ ಕಾಮಗಾರಿಗಳನ್ನು ಹಿಂದಿನ ಸರ್ಕಾರದವರು ಮುದ್ರೆ ಒತ್ತಿ ಹೋಗಿದ್ದಾರೆ. ಸಾಲದಾರೆಯನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಅದು 1,25,00,000 ಕಾನೂನು ಪ್ರಕಾರ ಬಜೆಟ್ನಲ್ಲಿ ಆಗಲಿಲ್ಲ. ಸುಮ್ಮನೆ ಅನಾಮತ್ತಾಗಿ 1,25,00,000 ಕಾಮಗಾರಿಗಳನ್ನು ಕೊಟ್ಟವರು. 1,25,000 ಕೋಟಿ ಕಾಮಗಾರಿಗಳನ್ನು ಸಾಲ ತೀರಿಸ್ತಕ್ಕಂಥ ಹೊಣೆ ಇವತ್ತು ನಮ್ಮ ಸರ್ಕಾರದಲ್ಲಿದೆ. ಅದಕ್ಕೋಸ್ಕರ ಈ ಕಾಮಗಾರಿಗಳ ಸಾಲ ಎಲ್ಲ ತೀರೋ ತನಕ ನಾವು ಸುಮ್ಮನೆ ಕೂತ್ಕೋಬೇಕು. ನಮ್ಮ ಕಾರ್ಯಕರ್ತರು ನಮಗೆ ಕಾಡು ಜಾಸ್ತಿ, ಏನು ಕೆಲಸ ಕೊಡಲಿಲ್ಲ. ಎಮ್ ಎಲ್ ಎರು ಏನು ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ, ಏನು ಕೆಲಸ ಕೊಡಲಿಲ್ಲ ಕಾರ್ಯಕರ್ತರಿಗೆ ಅಂತ ನಿಮ್ಮ ಭಾವನೆ ನಮಗೆ ಅರ್ಥ ಆಗಿದೆ. ಆದರೆ ಸರ್ಕಾರದ ಪರಿಸ್ಥಿತಿ ಹೀಗಿದೆ. ಆದರೂ ಕೂಡ ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಹಲವಾರು ಕೋಟಿ ರೂಪಾಯಿಗಳ ಹಣವನ್ನು ಇವತ್ತು ತಂದಕ್ಕೆ ಕೆಲಸ ಮಾಡಲಿಕ್ಕೆ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಮುಂದಿನಾಗಿದೆ ತಾಲೂಕಿನ ಎಲ್ಲ ಕಡೆಯೂ ಕೂಡ ಇವತ್ತು ಸಿ ರಸ್ತೆಗಳು, ದೇವಸ್ಥಾನಗಳಿಗೆ ದುಡ್ಡು, SC ST ಕಾಲೋನಿಗಳಿಗೆ ಹಣ, ಎಲ್ಲವನ್ನು ಕೂಡ ತಂದುಕೊಟ್ಟು ಕೆಲಸ ಮಾಡ್ತಕ್ಕಂಥ ಸರ್ವ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇನ್ನೂ 1 ವಾರಗಳ ಕಾಲ ಪೂಜೆ ಮಾಡಿದರು, ಸವಿಯದಷ್ಟು ಹಳ್ಳಿಗಳು ಈಗ ಇದ್ದಾವೆ. ಮುಂದಿನ ವಾರದಿಂದ ಕಸ್ಬಾ ಹೋಗ್ಲಿಕ್ಕೆ ಬರ್ತೀನಿ ಈ ಹಬ್ಬ ಕಳ್ಕೊಂಡು ಪೂಜೆಗೆ. ಇಲ್ಲಿವರೆಗೂ ಕೂಡ ಶ್ರೀರಾಮಪುರ ಮತ್ತೊಡೆ ಹೋಗ್ಲಿ ಮಡಕರ ಮಾಡಿದ್ದು ಕಸ್ಬಾ ಹುಡುಗಿನ ಕಾಲಿಟ್ಟಿಲ್ಲ. ಕಸ್ಬಾ ಹುಡುಗಿಗೂ ಕೂಡ ಬಂದು ಇಲ್ಲಿಗೂ ಹಣ ಹಾಕಿರ್ತಕ್ಕಂಥ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಕಾಮಗಾರಿಗಳನ್ನು ತರಾರು ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತೀನಿ. ಸರ್ಕಾರ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಹಣವನ್ನು ನಮ್ಮ ತಾಲೂಕಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದರಿಂದ ಯಾರೂ ಕೂಡ ಗ್ರಾಮೀಣ ಪ್ರದೇಶದವರು ಹೊಂದಬೇಕಾಗಿಲ್ಲ, ಅಳಕ್ಬೇಕಾಗಿಲ್ಲ. ಸರ್ಕಾರ ಹಣವನ್ನು ಒದಗಿಸಿಕೊಟ್ಟಿದೆ. ಎಲ್ಲ ಗ್ರಾಮೀಣ ಪ್ರದೇಶದ CC ರಸ್ತೆಗಳು, ಎಲ್ಲ ಗ್ರಾಮೀಣ ಪ್ರದೇಶದ ಕೂಡು ರಸ್ತೆಗಳು, ಎಲ್ಲ ಗ್ರಾಮೀಣ ಪ್ರದೇಶದ ದೇವಾಲಯಗಳಿಗೆ 13 ಕೋಟಿ ಹಣ ಹಾಕಿದ್ದೀನಿ. ಈ ರೀತಿ CC ರಸ್ತೆಗಳಿಗೆ ಸುಮಾರು 20 ಕೋಟಿ ಹಣ ಕೊಟ್ಟಿದೆ. CC ರಸ್ತೆಗಳು ತಾಲೂಕು ತುಂಬ 160 ಹಳ್ಳಿಗಳಿಗೆ CC ರಸ್ತೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಬಹುಶಃ ಇಂಥ ಕಾಮಗಾರಿಗಳು ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಾವು ಬಾವಿಗೆ ಕಡಬಿದ್ದಾಗ ಜಾಲಾಡ್ತಿರಲ್ಲ ಜಲ್ಡಿ ಹಾಕಿ, ಆ ಜಲ್ಡಿ ಹಾಕಿ ಜಾಲಾಡಿ ದುಡ್ಡು ತಗೊಂಬರ ತಾಕತ್ತಿದೆ. ಹಾಗಾಗಿ ಅವತ್ತು ನಮ್ಮ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಎಲ್ಲ ಇಲಾಖೆಗಳಿಗೂ ಹಣ ತಂದು ಕೊಡ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಯಾರು ಕೂಡ ನಮ್ಮ ಯಾವುದೇ ಇಲಾಖೆಯವರು ಕೂಡ ತೊಂದರೆ ತಾಪತ್ರ ಅನುಭವಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಕೆಲವು ಅಧಿಕಾರಿಗಳು ಸುಮ್ಮನೆ ರಜಾಕ್ಕೆ ಹೋಗ್ತಾ ಇದ್ದಾರೆ. ನಾನು ಯಾಕೆ ರಜಾಕ್ಕೆ ಹೋಗ್ತಾರೆ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಒಬ್ಬರು ಅಧಿಕಾರಿಗಳು, ಒಬ್ಬರು ತಾಲೂಕು ಮಟ್ಟದ ಅಧಿಕಾರಿಗಳು, ಸರ್ 3 ತಿಂಗಳು ರಜಾ ಹೋಗ್ತೀನಿ, 3 ತಿಂಗಳು ರಜೆ ಬೇಕು ಅಂದರು. ಇನ್ನೊಬ್ಬರು 2 ತಿಂಗಳು ರಜಾಕ್ಕೆ ಹೋಗ್ತೀನಿ ಅಂತಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಏನೋ ಮರ ಕಡೆ ಸಮಸ್ಯೆ ಇರಬೇಕು ಅಂದ್ಕೊಂಡೆ. ಬಿಡಿಸಿ ಕೇಳ್ತಾ ಹೋದಾಗ ಎಂಥದಪ್ಪ ಅದು ನಿಮ್ಮದು ಕೇಳ್ತಿರಲ್ಲಪ್ಪ, RTI ಅಧಿಕಾರಿಗಳು ಕಾಟ ನಮಗೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರು. ಅಧಿಕಾರಿಗಳು ರಜಾ ಹಾಕಿ ಹೋಗ್ತಿದ್ದೀವಿ ಅಂತ ಹೇಳಿದ್ರು. RTI ಕಾರ್ಯಕರ್ತರ ಕಾಟಕ್ಕೆ, RTI ಕಾರ್ಯಕರ್ತರ ಕಾಟಕ್ಕೆ ಅಧಿಕಾರಿಗಳು ರಜಾ ಹಾಕಿ ಹೋಗ್ತೀವಿ ಅಂತ ಹೇಳಿದರು. ಇದು ತಪ್ಪಬೇಕು. ಅಧಿಕಾರಿಗಳ ಮೇಲೆ ತಪ್ಪಾಡಿದ್ರೆ ಕಂಡಿಸ್ ನಾನು ಅದನ್ನು ಜೊತೆ ಸಪೋರ್ಟ್ ಮಾಡ್ತೇನೆ. ಅಧಿಕಾರಿಗಳೆಲ್ಲ 100% ಕರೆಕ್ಟಾಗೇ ಇದ್ದಾರೆ. ಆಮೇಲೆ ಯಾವುದೇ ಕ್ರಮ ತಗೋಬೇಡ್ರಿ, ನಾನು ಯಾವತ್ತೂ ಹೇಳಲ್ಲ. ಯಾವ ಅಧಿಕಾರಿಗಳು ಕೆಟ್ಟ ಕೆಲಸ ಮಾಡ್ತಾರೋ ಅದನ್ನ ಕ್ರಮ ತರಲಿಕ್ಕೆ ನಾನು ಶಿಫಾರಸು ಮಾಡಿದ್ದೀನಿ. ಅದೆಲ್ಲ ಮೊದಲೇ ಅದರಲ್ಲೇನು ಯಾವ ಸಮಸ್ಯೆ ಇಲ್ಲ. ಆದರೂ ಕೂಡ ಅಧಿಕಾರಿಗಳು ಈ ಥರ ಹೋಗಬಾರ್ದು, ಏರಿಯಲ್ಲಿ ಇದ್ದು ಜಯಿಸಬೇಕು. ಈಗ ಹೈವೇ ಲೂಟಕ್ಕೆ ಹೋಗಿದ್ದು, ಅಲ್ಲಿಗೊಬ್ಬರು ಅಧಿಕಾರಿ ಬಂದರು. ಪಾಪ ಅವ್ರು ಏನೇನೋ ಕಾಣದೇ ಇರ್ತಕ್ಕಂಥ ಮೃದು ಸ್ವಭಾವದ ವ್ಯಕ್ತಿ, ಒಬ್ಬ ಪ್ರಿನ್ಸಿಪಾಲ್, PU ಕಾಲೇಜ್ ಪ್ರಿನ್ಸಿಪಾಲ್, ಭಾಳ ಒಳ್ಳೆ ಮನುಷ್ಯ, ಗ್ರಾಮೀಣ ಪ್ರದೇಶದವರು, ಅವರಲ್ಲಿ ರಿಟೈರ್ಡ್ ಆಗಿದ್ದಾರೆ. ಆಮೇಲೆ ಸುಮ್ಮನೆ ಒಂದು ಅರ್ಜಿ ಕೊಟ್ಟು ಅದು ಕೊಡ್ರಿ, ಇದು ಕೊಡ್ರಿ, ಆ ಲೆಕ್ಕ ಕೊಡ್ರಿ, ಈ ಲೆಕ್ಕ ಕೊಡ್ರಿ ಅಂತ ಹೇಳಿ ಅವ್ರು ಸಿರ್ಸೋತ್ ಹೋಗ್ಬಿಡ, ಸಾಕಾ ಬಿಡಿದ್ಕೊಂಡು ನನಗೆ ಅಂದ. ಅವ್ರ ಹೆಸರ ಮೇಲೆ ಹೇಳ್ತೀನಿ, ನಿಮ್ಗೆ ಇಲ್ಲಿ ಹೇಳಲ್ಲ, ಹೇಳೋದು ಬೇಡ. ಪಾಪ ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆ ಮನುಷ್ಯ. ಅಂಥ ಮನುಷ್ಯರ ಮೇಲೂ ಸಮಸ್ಯೆ ಕೊಡೋದು ಭಾಳ ಕಷ್ಟ. ಇಂಥ ಸಂದರ್ಭದಲ್ಲಿ
ನೌಕರರಾದ ಕೂಡ ಅಧೀನರಾಗಬಾರ್ದು. ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಿಮ್ಮ ಜೊತೆ ಕಷ್ಟ ನಿಷ್ಠರುಗಳು ಭಾಗಿಯಾಗ್ತೀವಿ. ಇವೆಲ್ಲ ಕೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಸರ್ವೇ ಸಾಮಾನ್ಯವಾದ ಕೆಲಸಗಳು. ಇವತ್ತು ಇಂಥ ಕೆಲಸಗಳಿಗೆ ನಾವು ಅಧೀನರಾಗಿ ಕೆಲಸ ರಜಾಕ್ಕೆ ಹೋಗ್ತಕ್ಕಂಥದ್ದು ತಪ್ಪು ಅನ್ನೋ ಅಭಿಪ್ರಾಯ ನಾನು ಹೇಳಿ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತೀನಿ, ಬೆನ್ನೆಲುಬು ನಿಲ್ತೀನಿ. ಏನೇ ಕಷ್ಟ ಕಾರ್ಪಣ್ಯಗಳು ನಮ್ಮ ಜೊತೆ ಹಂಚ್ಕೊಳ್ರಿ. ಎಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯ ಬೆನ್ನಿಂದಿದ್ದು ಎಲ್ಲ ಕೂಡ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಡಿ ಎಚ್ ಓ ಸಾಹೇಬರು ನಮ್ಮ ತಾಲೂಕಿಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನು ಕೊಡಬೇಕು. ಈಗಾಗಲೇ ಜಾನಕಲ್ ಆಸ್ಪತ್ರೆಗೆ ಹೋಗಿದ್ದೀವಿ, ಅಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇದೆ, ಅಲ್ಲಿ ವೈದ್ಯರು ನೇಮಕ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ಇವತ್ತು ಕೌನ್ಸಿಲಿಂಗ್ ನಡೀತಾ ಇದೆ ಸ್ಟೇಟ್ ಇದರಲ್ಲಿ, ಕೌನ್ಸಿಲಿಂಗ್ ಮುಗಿದ ಮೇಲೆ ವರ್ಗಾವಣೆ ಆದೇಶಗಳನ್ನು ಕೊಡ್ತೀವಿ ಅಂತ ಹೇಳಿ ನಿಲ್ಲಿಸಿದ್ರೆ, ಕೌನ್ಸಿಲಿಂಗ್ನಲ್ಲಿ ಯಾರು ಬಂದರೂ ತೊಂದರೆ ಇಲ್ಲ, ಬರ್ದಂಗಿದ್ರೆ ವರ್ಗಾವಣೆ ಆಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅದು ಆಗ್ತಿದ್ರೆ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ಗಳು ಕರೆದು ಹಾಕ್ಲಿಕ್ಕೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರ ಇದೆ. ಎರಡು ಚಾನ್ಸ್ ಇಟ್ಕೊಂಡು ಕೆಲವು ಆಸ್ಪತ್ರೆ ಮಾಡ್ತಾರೆ, ಆಸ್ಪತ್ರೆಯಲ್ಲೂ ವೈದ್ಯಾಧಿಕಾರಿಗಳ ಕೊರತೆ ಇದೆ, ಜಾನಕಲ್ನಲ್ಲಿ ಕೊರತೆ ಇದೆ. ಇಂಥ ಕಡೆ ಎಲ್ಲ ಕಡೆ ಕೂಡ ವೈದ್ಯರು ನೇಮಕ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಕೆಲವು ಇನ್ನೇ ಕೇಳಿದ್ರೆ ಜಾನಕಲ್ಗೆ ಅದು ಅಲ್ಲ ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ವೆಹಿಕಲ್ ಕೂಡ ಕೇಳಿದ್ದಾರೆ. ಅವ್ನು ಹತ್ತಿರ ನನಗೆ ಇನ್ನೊಂದು ಆಂಬ್ಯುಲೆನ್ಸ್ ಬಂದರೆ ಅನುಕೂಲ ಆಗುತ್ತೆ ಅಂತ ಡ್ರೈವರ್. ಇವತ್ತು ಆಂಬ್ಯುಲೆನ್ಸ್ ಕೂಡ ಕೆಲವು ಆಸ್ಪತ್ರೆಗಳಿಗೆಲ್ಲ ಬೇಕಾಗಿದೆ, ಎಲ್ಲ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಇದ್ದರೆ ಒಳ್ಳೆಯದು. ತುರ್ತು ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗೆ ಬಳಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಮತ್ತು ಜಾನಕಲಿಗೂ ಕೂಡ ಒಂದು ಆಂಬ್ಯುಲೆನ್ಸು ಮತ್ತು ವೈದ್ಯಾಧಿಕಾರಿಗಳು ನೇಮಕ ಮಾಡ್ತಕ್ಕಂಥ ಕೆಲಸ ತುರ್ತಾಗಿ ಆಗಬೇಕು. ಬಲ್ಲಾಳ ಸಮುದ್ರದ ಆಸ್ಪತ್ರೆಯಲ್ಲಿ ಕೂಡ ವೈದ್ಯಾಧಿಕಾರಿಗಳು ಕೊರತೆ ಇದೆ, ಅಲ್ಲಿಗೊಂದು ವೈದ್ಯರು ನೇಮಕ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಎಲ್ಲವಕ್ಕೂ ಕೂಡ ಪ್ರಯತ್ನಗಳು ನಡೆದಿದೆ. ಈ ಕೌನ್ಸಿಲಿಂಗ್ ಮುಗಿದ ಮೇಲೆ ವರ್ಗಾವಣೆ ಕೊಟ್ಟಮೇಲೆ ಎಲ್ಲವಕ್ಕೂ ಕೂಡ ವೈದ್ಯರನ್ನು ಹಾಕಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಆರೋಗ್ಯ ಇಲಾಖೆ ಭಾಳ ಮುಖ್ಯವಾದಂಥ ಇಲಾಖೆ, ಈ ಇಲಾಖೆ ಕಡೆ ಹೆಚ್ಚು ಗಮನ ಹರಿಸಿ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ, ಆರೋಗ್ಯದ ಹಿತ ಕಾಪಾಡ್ತಕ್ಕಂಥ ಕೆಲಸ ನಮ್ಮದು, ನಮ್ಮ ಜವಾಬ್ದಾರಿ. ಈಗಾಗಲೇ ಶಿವಣ್ಣ ಮಾತಾಡ್ತಾ ಹೇಳಿದರು ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತೇಳಿ. ಸುಮಾರು 700 ಕೋಟಿಗೂ ಅಧಿಕವಾದ ಹಣದಿಂದ ಭದ್ರ ಡ್ಯಾಮ್ನಿಂದ ಶುದ್ಧ ಕುಡಿಯುವ ಕೆಲಸ ಪ್ರಗತಿಯಲ್ಲಿದೆ. ಅದಕ್ಕೂ 108 ಗಿನ ಅಲ್ಲಿ ಭದ್ರ ಡ್ಯಾಮ್ ಹಿಂಭಾಗದಲ್ಲಿ 8 ಎಕರೆ ಭೂಮಿ ಕೊಟ್ಟಿದ್ದಾರೆ. ಸುಮಾರು ರಿಸ್ಟ್ರಿಕ್ಟೆಡ್ ಪ್ಲೇಸ್, 500 ಮೀಟರ್ ತನಕ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಡ್ಯಾಮಿಂದ. ಎಲ್ಲಿ ಮಾಧ್ಯಮದವರು 500 ಮೀಟ್ರ್ ರಿಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿ ಏನು ಮಾಡೋಂಗಿಲ್ಲ, 500 ಮೀಟ್ರ್ ಬಿಟ್ಟರೆ ಈ ಕಡೆ ನಮಗೆ ಜಾಗ ಕೊಟ್ಟಿದ್ದಾರೆ. ಶುದ್ಧ ಕಾಲೇಜಿನ ಘಟಕ ಭಾಳ ಚೆನ್ನಾಗಿ ನಡೀತಾ ಇದೆ, ಭಾಳ ಅದ್ಭುತವಾಗಿ ಕಾಮಗಾರಿ ಪ್ರಾರಂಭ ಆಗಿದೆ. ಈಗ ಅಲ್ಲಿ ಯಾವ ಇಂಜಿನಿಯರ್ ಹೋಗಿ ಕೆಲಸ ನಿಲ್ಲಿಸಿ ಅಂತ ಹೇಳಕ್ಕೆ ಹೋಗಿದ್ದರು, ಮತ್ತೆ ಕಾಂಟ್ರಾಕ್ಟ್ರು ನಮ್ಮ ತಗೊಂಡು ಬಂದರು. ಅವ್ರಿಗೆ ಮತ್ತೆ ಸೆಕ್ರೆಟ್ರಿಗೆ, ಚೀಫ್ ಇಂಜಿನಿಯರ್ಗೆ ಎಲ್ಲರಿಗೂ ಹೇಳಿ ಮತ್ತೆ ಸರಿಪಡಿಸಿ ಮತ್ತೆ ಕಾಮಗಾರಿ ಪ್ರಾರಂಭ ಮಾಡಿಸೋಕೆ 2 ದಿವಸ ಆಯಿತು. ಎಲ್ಲ ಕ್ಲೀನಾಗಿ ನಡೀತಾ ಇದ್ದಾರೆ. ಸಕ್ಕೆ ಗ್ರಾಮದಲ್ಲಿ ಒಂದು 20 ಕ್ವಿಂಟಲ್ ಜಮೀನು ಬೇಕು, ಅಲ್ಲಿ ಊರಾಗ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಯಾರು ನಮ್ಮ ಊರಿಗೆ ಗೋಮಾಳದಾಗ ಯಾರು ಯಾವ ಕೆಲಸನೂ ಕೊಡಲ್ಲ, ಗೋಮಾಳ ಬಿಟ್ಕೊಡಲ್ಲ ಅಂತೇಳಿ. ಈಗ ಅದಕ್ಕೆ ಈಗ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡೋ, ಶ್ರೀನಿವಾಸ ಕೂಡ ಮಾತಾಡಿದ್ದಾರೆ, ಅವರು ಪತ್ರ ಹಾಕಿದ್ದಾರೆ. ಬರ್ತಾ ದಾರಿ ಒಳಗಡೆ 123 ಹಳ್ಳಿಗಳಿಗೆ, ತರೀಕೆರೆ ತರ ಹಳ್ಳಿಗಳಿಗೆ ನೀರು ಕೊಟ್ಟು ನಮ್ಮ ಲೈನ್ ಇಟ್ಲ ಬರಬೇಕು. ಅವ್ರಿಗೂ ಕೂಡ ಸಖ್ಯ ಹತ್ರ ನೀರು ಕೊಡಲಿಕ್ಕೆ ಒಂದು ಪಾಯಿಂಟ್ ಬಿಟ್ಟಿರೋದು, ಅಲ್ಲಿ ನೀರು ಬಿಡೋಕ್ಕೋಸ್ಕರ ಪಾಯಿಂಟ್ನಲ್ಲಿ ಅವ್ರಿಗೆ ಕೊಡೋಕ್ಕೋಸ್ಕರ ಪಾಯಿಂಟ್ ತಗೊಂಡು 20 ಕೋಟಿ ಜಮೀನು ತಗೊಂಡ್ರದ್ದು. ಆಂಧ್ರಪ್ರದೇಶಕ್ಕೂ ಅಡಿ ಅರ್ಚನೆ ಮಾಡಿ ಕೆಲಸ ಮಾಡಬೇಡಿ ನಿಲ್ಲಿಸಿದ್ರು. ಜಿಲ್ಲಾಧಿಕಾರಿಗಳ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಪೊಲೀಸ್ ಕಾವಲು ಹಾಕಿ ಖಂಡಿತವಾಗ್ಲೂ ಕೂಡ ಕೆಲಸ ಪೂರ್ಣ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ನಮ್ಮ ಶ್ರೀನಿವಾಸ ಕೂಡ ನಮಗೆ ಪೂರ್ವಕವಾಗಿ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಮತ್ತು ಚಿಕ್ಕಮಗಳೂರು ಜಿಲ್ಲೆ ನಾನು ಪ್ರಾರಂಭ ಮಾಡಿದ ಮೇಲೆ ಚಿಕ್ಕಮಗಳೂರು ತಾಲೂಕು, ಕಡೂರು ತಾಲೂಕು ಮತ್ತು ತರೀಕೆರೆ ತಾಲೂಕು, ಬೀರು ಎಲ್ಲ ಹಳ್ಳಿಗಳಿಗೆ ನಮಗೆ ಕೊಟ್ಟಂಥ ಬಾವಿ ಇದೆಯಲ್ಲ ಡ್ಯಾಮ್ ಒಳಗಡೆ 60 ಅಡಿಯಿಂದ ಕೆಳಕ್ಕೆ, ಆ ಬಾವಿಯಿಂದ ಎಲ್ಲರೂ ಮೋಟರ್ ಹಾಕಿ ಪರ್ಮಿಷನ್ ತಗೊಂಡಿದ್ದಾರೆ. ಮೊದಲು ಕೊಟ್ಟಿದ್ದು ನಮ್ಮದೊಂದೇ ತಾಲೂಕಿಗೆ, ಒಂದೇ ತಾಲೂಕಿಗೆ ಕಳೆದ ಗೌರ್ಮೆಂಟ್ನಲ್ಲಿ ಪರ್ಮಿಷನ್ ತಗೊಂಡಿದ್ದೆ. ಅದು 1 TMC ನೀರು. ಇವತ್ತು 3 ತಾಲೂಕಿಗೆ 2 TMC ನೀರು ಕೊಟ್ಟಿದ್ದಾರೆ, 4 ತಾಲೂಕಿಗೆ. ನಮ್ಮದೊಂದೇ ತಾಲೂಕಿಗೆ 1 TMC ನೀರು ತಗೊಂಡಿದ್ದೀನಿ ಅಂತ ಒಂದು
ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿತ್ತು. ಇವತ್ತು ಡ್ಯಾಮ್ನಿಂದಲೇ ನೀರು ತಕ್ಕಂಥ ಅವಕಾಶವನ್ನು ಕೊಟ್ಟಿದೆ. ಶುದ್ಧ ಕುಡಿಯುವ ನೀರು ಹೊಸ ಒಂದು ಆರ್ಥಿಕಗಳನ್ನು ತರಬೇಕು ಅನ್ನೋ ಉದ್ದೇಶ ನಮಗಿದೆ. ಆದರೂ ಒಂದು ಆರ್ಥಿಕ ಹೆಚ್ಚು ಕಡಿಮೆ ಆಗ್ಬೋದು. ಪ್ರಥಮವಾಗಿ ವಸ್ತ್ರಗಳ ಟೌನು, ಆಮೇಲೆ ಕಸ್ಬ ಮಾಡಿದ್ಕೆಲೆ, ನಂತರ ಈ ಕಡೆಯಾಗಿರೋದು. ಎಲ್ಲಕ್ಕೂ ಕೂಡ ಶುದ್ಧ ಕುಡಿಯೋ ನೀರು ಕೊಟ್ಟರೆ ಆರೋಗ್ಯ ಭಾಗ್ಯ ಹೆಚ್ಚಾಗ್ತದೆ. ನಿಮ್ಮ ನೆಲ್ಲಿನಲ್ಲೇ, ನಿಮ್ಮ ಮನೆ ನೆಲ್ಲಿನಲ್ಲೇ ಶುದ್ಧ ನೀರು ಬರ್ತವೆ. ನೀವು ಯಾರಿಗೂ ಕ್ಯಾಂತ ಅಂಡು ಆ ಶುದ್ಧ ಕುಡಿಯೋ ಘಟಕಗಳು ಬಳಿ ಅಡ್ಡಾಡ್ತಕ್ಕಂಥ ಬಾಧೆ ಇರೋದಿಲ್ಲ. ನಿಮ್ಮ ನೆಲ್ಲಿನಲ್ಲೇ ಶುದ್ಧ ಕುಡಿಯೋ ಬರ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಭಾಳ ಹತ್ತಿರದಲ್ಲೇ ಬರ್ತದೆ ಶುದ್ಧ ಕುಡಿಯೋ ಘಟಕ. ನೀವು ನೆಲ್ಲಿನಲ್ಲೇ ಕುಡಿತೀರಾ, ಎಲ್ಲ ಕೆಲಸ ಕೂಡ ಸ್ಥಗಿತ ಬೇಗ ಬೇಗನೆ ಮಾಡಲಿಕ್ಕೆ ನಾವು ಕೂಡ ತುರ್ತು ಸಂದೇಶವನ್ನು ನೀಡಿ ತುರ್ತಾಗಿ ಕೆಲಸ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಿಮ್ಮ ಆಸ್ಪತ್ರೆಗಳಿಗೂ ಕೂಡ ಒಳ್ಳೆಯ ಶುದ್ಧ ಕುಡಿಯೋನ ಕೊಡ್ತೀವಿ. ಈ ಬರ್ತಕ್ಕಂಥ ರೋಗಿಗಳಿಗೂ ಕೂಡ ಶುದ್ಧ ಕುಡಿಯೋ ಸಿಗ್ತದೆ, ವೈದ್ಯರಿಗೂ ಸಿಗ್ತದೆ, ಎಲ್ಲರೂ ಕೂಡ ನಮ್ಮ ನಿಮ್ಮ ಸಿಬ್ಬಂದಿ ವರ್ಗ ನಿಮಗೂ ಶುದ್ಧ ಕುಡಿಯೋ ಸಿಗ್ತದೆ ಒಂದೇ ಕಡೆ. ಯಾಕಂದರೆ ಇಲ್ಲೇ ಟ್ಯಾಂಕ್ ಮಾಡ್ಕೊಂಡಿದ್ದೀರಾ, ಇಲ್ಲೇ ಕ್ವಾರ್ಟರ್ಸ್ಗಳು ಇರ್ತವೆ, ಒಂದೇ ಕಡೆ ನೀರು ಕೊಡಲಿಕ್ಕೆ ಅವಕಾಶ ಆಗ್ತದೆ. ಟೋಟಲಿ ಹೊಸದುರ್ಗ ಟೌನ್ಗೆ 9,000 ಮನೆಗಳಿಗೆ ಶುದ್ಧ ಕುಡಿಯೋ ಕೊಡ್ತಕ್ಕಂಥ ಒಂದು ಅವಕಾಶ ಕೂಡ ಇಟ್ಕೊಂಡು ಬಡವರಿಗೆ 9,000 ಮನೆಗಳಿಗೆ ಪ್ರತಿ ಮನೆಗೂ ನೆಲ್ಲಿ ಹಾಕಿಕೊಟ್ಟು ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ 33 ಕೋಟಿ ರೂಪಾಯಿಗಳ ಅಂದಾಜಿನ ವ್ಯಕ್ತಿಯಲ್ಲಿ ಮತ್ತು ಟೆಂಡರ್ ಕೂಡ ಕರೀತಕ್ಕಂಥ ಕೆಲಸ ಆಗಿದೆ. ಭಾಳಷ್ಟು ಕೆಲಸಗಳು ಇವತ್ತು ಇಂಪ್ಲಿಮೆಂಟ್ ಆಗಲಿಕ್ಕೆ ರೆಡಿಯಾಗಿ ನಿಂತಿದ್ದಾವೆ. ಸ್ವಲ್ಪ ಸಮಯ ಬೇಕಾಗ್ತದೆ, ತುರ್ತು ಕಾಲದಲ್ಲಿ ಬೇಗ ಬೇಗ ಮಾಡಲಿಕ್ಕೆ ಅದು ಕಾನೂನು ಪ್ರಕಾರ ಲೀಗಲ್ಲಾಗೇ ಹೋಗ್ಬೇಕು, ಲೀಗಲ್ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಅದರಿಂದ ಕಾನೂನು ಪ್ರಕಾರ ಮಾಡ್ಕೊಂಡು ಹೋಗೋದರಿಂದ ಸ್ವಲ್ಪ ತಡವಾಗ್ತವೆ. ನೋಡಿದವ್ರಿಗೆ ಕೆಲಸ ಏನು ಪ್ರಾರಂಭ ಆಗಿಲ್ಲ ಅಂತಕ್ಕಂಥ ಸಂಶಯಗಳು ಬರ್ತವೆ. ಯಾರು ಸಂಶಯ ಕೊಡಬೇಕಾದಂಥ ವಿಚಾರ ಇಲ್ಲ. ಈ ವರ್ಷದ ಮಾರ್ಚ್ ಕೊನೆ ಒಳಗಾಗಿ ಸಾಕಷ್ಟು 10,000 ಕೋಟಿ ರೂಪಾಯಿಗಳ ಕೆಲಸ ಪ್ರಾರಂಭ ಆಗ್ತಕ್ಕಂಥ ಅವಕಾಶ ಇದೆ. ಎಲ್ಲವನ್ನು ಕೂಡ ಭೂಮಿ ಪೂಜೆ ಮಾಡೋದ್ರ ಮೂಲಕ ನಿಮಗೆ ಹಣ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಅದರ ಸದುಪಯೋಗನ ಪಡ್ಕೊಳ್ಳಿಕ್ಕೆ ಸನ್ನದ್ಧರಾಗಬೇಕು ಅಂತ ವಿಷಯಗಳನ್ನು ತಿಳಿಸಿ ಇವತ್ತು ಒಳ್ಳೆ ಕೆಲಸಗಳು ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ. ಮತ ಕೊಟ್ಟಿದ್ದೀರ, ಮತ ಕೊಟ್ಟಮೇಲೆ ನಮಗಿಂಥದೇ ಕೆಲಸ ಬೇಕು ಅಂತ ಕೇಳೋದಾಗಿಲ್ಲ. ಆದರೆ ಕೆಲಸ ಏನು ಮಾಡಬೇಕು ಅಂತಕ್ಕಂಥ ಅಂತರಾಳದ ಆತ್ಮಸಾಕ್ಷಿ ಒಪ್ಪಂದ ನಾವು ಕೆಲಸ ಮಾಡಬೇಕು, ಆವಾಗ ಅದಕ್ಕೆ ಒಂದು ಗಟ್ಟಿ ತನ ಸಿಗ್ತದೆ. ಹಾಗಾಗಿ ಇವತ್ತು ಎಲೆಕ್ಟ್ರಿಸಿಟಿ ಕಳೆದ ಸಂದರ್ಭದಲ್ಲಿ 6 ಸಬ್ಸ್ಟೇಷನ್ಗಳು ಮಾಡೋದಿದೆ. ಮತ್ತು ಈಗ ಎಸ್ನಳ್ಳಿಕೆರೆ ಹತ್ರ ಒಂದು ಸಬ್ಸ್ಟೇಷನ್ನು, ಕಲ್ಕೆರೆ ಹ್ಯಾಂಡ್ ಪೋಸ್ಟ್ ಹತ್ರ ಒಂದು ಸಬ್ಸ್ಟೇಷನ್ನು, ಕಂಗವಳ್ಳಿಗೆ ಒಂದು ಸಬ್ಸ್ಟೇಷನ್ನು, ಹತ್ವೆಗೆ ಒಂದು ಸಬ್ಸ್ಟೇಷನ್ನು, ಲಕ್ಕಿಯಲ್ಲಿ ಒಂದು ಸಬ್ಸ್ಟೇಷನ್, ಮತ್ತು 5 ಸಬ್ಸ್ಟೇಷನ್ಗೆ ಈಗಾಗಲೇ ಆದೇಶ ಆಗಿದೆ. ಎಲ್ಲಕ್ಕೂ ಕೂಡ ಭೂಮಿ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಎನ್ವಿ ಮಾಧ್ಯಮದವರು 5 ಸಬ್ಸ್ಟೇಷನ್ ಮತ್ತು 66/11 KV 130/11 KV ಅದರ ಡಬಲ್ ಮಾಡಿದ್ದಾರೆ. 66 ಡಬಲ್ ಮಾಡಿದ್ದಾರೆ, ಈಗ ಡಬಲ್ ಉಳಿತಾಯ ಸ್ಟೋರೇಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭೂಮಿ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ಸ್ಟೋರೇಜ್ ಯಾಕೆ ಜಾಸ್ತಿ ಮಾಡಬಾರ್ದು ಅಂತೇಳಿ ಮೊನ್ನೆ ನಾನು KPTCL ಎಂ ಡಿ ಕಡೆ ಹೋಗಿದ್ದೆ. ಅವ್ರು ಹೇಳಿದ್ರು ಇದು ಮುಂದೆ 66/11 KV ಎಲ್ಲ 130/11 KV ಕೊಡ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಆ ಕೆಲಸನ ಕೂಡ ತ್ವರಿತವಾಗಿ ಕೆಲಸ ಮಾಡಿ ಈ ತಾಲೂಕಿನ ಜನರಿಗೆ ಸಮೃದ್ಧವಾದ ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದ್ರ ಜೊತೆಗೆ ಇವತ್ತು ಮಾರುಕಟ್ಟೆ ಬಳಿ ಈಗಾಗಲೇ ಸೋಲಾರ್ ವಿದ್ಯುತ್ ಶಕ್ತಿ ತಾಣಕ್ಕೆ ಸಿದ್ಧತೆ ಆಗ್ತಾ ಇದೆ. KK ಪುರದ ತಗೊಂಡು ಕೂಡ ಸಿದ್ಧತೆ ಆಗ್ತಾ ಇದೆ. ಇವೆರಡರಲ್ಲೂ ಕೂಡ ಸೋಲಾರ್ ವಿದ್ಯುತ್ ಶಕ್ತಿ ತಗೊಂಡು ಹಗಲಿನಲ್ಲಿ ರೈತರಿಗೆ ಪಂಪ್ಸೆಟ್ಗಳಿಗೆ 10 ಗಂಟೆಗಳ ನಿರಂತರವಾಗಿ ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥ ಕೆಲಸ ಬಹುಶಃ 4 ತಿಂಗಳೊಳಗಾಗಿ ಕೊಡ್ತೀವಿ. ಸಂಜೆ ವೇಳೆ ರಾತ್ರಿ ಹೊತ್ತು ಹೊಲ್ಕೋಬೇಕು, ತೋಟ್ಕೋಬೇಕು, ಹಾವಿನ ಕಾಟ, ಹುಳ ಹುಟ್ಟಿ ಕಾಟ, ಕಾಡು ಪ್ರಾಣಿಗಳ ಕಾಟ ನೀವು ತೊಂದರೆ ಆಗ್ತದೆ ಅಂತಕ್ಕಂಥ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀನಿ. ಬೇಡಿಕೆಗಳೆಲ್ಲ ನಮ್ಮ ಸರ್ಕಾರ ಸ್ಪಂದನೆ ಮಾಡಿ ಇವತ್ತು ರೈತರ ಇದಕ್ಕೆ ಉಳ್ಕೊಳ್ಳಕ್ಕೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇವತ್ತು ಈ ಕೆಲಸ ಪ್ರಾರಂಭ ಆಗಿದೆ. ಈ ಎಲ್ಲ ಕೆಲಸಗಳನ್ನು ಕೂಡ ತ್ವರಿತವಾಗಿ ಮುಗಿಸಿ ಈ ಭಾಗದ ರೈತರಿಗೆ ಅಗಲತ್ತೆ ನೀರು ಕೊಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ನಿರಂತರ ವಿದ್ಯುತ್ ಶಕ್ತಿ ಸೌಲಭ್ಯಗಳನ್ನು ಕೊಟ್ಟರೆ ರೈತರ ಕೈನಲ್ಲಿ ಹಣ ಸಂಪಾದನೆ ಆಗ್ತದೆ. ರೈತರು ಹಣದ ಮೂಲ ನೀರಿನಿಂದಲೇ ಇರು, ಶಿವಣ್ಣ ಹೇಳಿದರು ವಿವಿ ಸಾಗರದಲ್ಲಿ ನೀರಿದೆ ಅಂತೇಳಿ. ಆ ನೀರಿನ ಮೂಲ ಇದ್ದರೆ ಹಣದ ಮೂಲ ನೀರೇ. ಆ ನೀರನ್ನು ಹಣವಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾವಾಗ ಸೋಮಾರಿ ತಂದ್ರಿಂದ ಮನೆ ಮಾಲೀಕರು ನೀರು ಹಣವಾಗಿ ಪರಿವರ್ತನೆ ಆಗೋದಿಲ್ಲ. ಸೋಮಾರಿ ಸೋಮಾರಿಗಿರ್ತಾರೆ ಭೂಮಿ ಆಳ್ಬಿಡ್ತದೆ. ಆ ಬರ್ತಕ್ಕಂಥ ನೀರನ್ನು ವಿದ್ಯುಚ್ಛಕ್ತಿಯನ್ನು ಬಳಕೆ ಮಾಡ್ಕೊಂಡು
ಬೆಳೆಯನ್ನ ಬೆಳೆದು ಉತ್ತಮವಾದ ಫಸಲನ್ನು ತೆಗೆದ್ರೆ ಅದರಿಂದಲೂ ಹೆಚ್ಚು ಹಣ ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ನಮ್ಮ ಭೂಮಿ ತಾಳ್ಲಿಕ್ಕೆ ಭಾಳಷ್ಟು ಜನ ರೈತರು ಇಲ್ಲಿ ಬಂದು ಕೂತಿದ್ದಾರೆ. ಮತ್ತು ತಹಸೀಲ್ದಾರ್ ಇಲ್ಲಿ ಬರೋಕ್ಕೆ ಹೇಳಿದ್ದೆ. ಪಾಪ ಅವರ ಧರ್ಮಪತಿ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ನ ಚಿತ್ರದುರ್ಗ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇವರು ನಿರಾಶೆ ಆಗಬೇಡ್ರಿ. ತಾಲೂಕು ಸದ್ಕರ್ಗಳು ಯಾರಿದ್ದಾರಪ್ಪ, ಯಾರ ಕಳಿಸ್ತೀವಿ ಅಂತ ಹೇಳಿದ್ರು? ಯಾರು ಬಂದಾರ ಬಂದಾರ ಕರಿ. ಇವರೆಲ್ಲ ಸಮಸ್ಯೆ ಅಲ್ಲ, ಇವರೆಲ್ಲ ಸಮಸ್ಯೆ ಪೂರೈಸಿ ಕಳಿಸ್ತೇನೆ. ನಾನು ವೇದಿಕೆ ಬಿಟ್ಟೆ ನೋಡಲ್ಲ, ಇಲ್ಲೇ ಇರ್ತೀರಿ. ಇವರು ಇರ್ತಾರೆ, ಅವ್ರು ಇರ್ತಾರೆ, ಎಲ್ಲ ಕೆಳಕೊತ್ಕೊಳ್ತಾರೆ. ನೀವು ಬರ್ರಿ, ನಿಮ್ಮ ಕರೆ, ನಿಮ್ಮ ಕೆಲಸ ಎಲ್ಲ ಪೂರೈಸಿ ನಾನು ಹೋಗೋದು. ಯಾರು ನಿರಾಶೆಯಿಂದ ಹೋಗ್ಬೇಡ್ರಿ. ಅದಕ್ಕೋಸ್ಕರ ಸಂಬಂಧಪಟ್ಟಂಥ ಶಿರಸ್ತಾರು ಮತ್ತು ಇವ್ರನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಧೈರ್ಯವಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ರಿ ಅಂತ ಹೇಳಿ ಇವತ್ತು ನಮ್ಮ ಆರೋಗ್ಯ ರಕ್ಷಾ ಕವಚದವರು ಆಸ್ಪತ್ರೆ ವೈದ್ಯಾಧಿಕಾರಿಗಳ ಜೊತೆ ಸಿಬ್ಬಂದಿ ಜೊತೆ ಒಳ್ಳೆ ಸಂಪ್ರದಾಯಗಳಿಟ್ಕೊಂಡು ಒಳ್ಳೆ ಕೆಲಸವನ್ನು ಮಾಡಿಸ್ತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಮತ್ತು ಬಂದಿರತಕ್ಕಂಥ ನಮ್ಮ ತಾಲೂಕಿನ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ, ಸಿಬ್ಬಂದಿ ವರ್ಗದವ್ರಿಗೆ ಹೇಳಿ, ನಮ್ಮ ವೇದಿಕೆಗಳಿರ್ತಕ್ಕಂಥ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಒಳ್ಳೆ ಸಭೆ ಯಶಸ್ವಿಯಾಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಈ ಆಸ್ಪತ್ರೆ ಆರೋಗ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ ಇವೆಲ್ಲರೂ ಕೂಡ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ನಿರಾತಂಕಗಳು ನಮ್ಮ ಹತ್ರ ಹಂಚಿಕೊಂಡ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿರ್ತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನಮ್ಮ ಗುತ್ತಿಗೆದಾರರು ಸಮಯದೊಳಗೆ ಕೆಲಸ ಮುಗಿಸ್ಕೊಡ್ಬೇಕು ಅಂತೇಳಿ ಕೆ ಎಚ್ ಎಸ್ ಡಿ ಪಿ ಇಂಜಿನಿಯರ್ಗೂ ಕೂಡ ತಿಳಿಸಿದ್ದೀನಿ. ಅವರು ಕೂಡ ಬೇಗ ಮುಗಿಸ್ಕೊಡ್ತಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಡಾಕ್ಟ್ರೆ, ಅದರಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಹೇಳಿದ್ರೆ ತಿದ್ದುಪಡಿ ಮಾಡಿಸಿ, ನಿಮ್ಮ ಅನುಕೂಲಕ್ಕಾಗತ್ತೆ, ಬೇರೆ ಏನಾದರೂ ತಗೊಂಡ್ರೆ ಹೇಳಿ ಮಾಡಿಸಲ್ಲ. ಹೇಳಿರೋದೇ ಸುಪ್ರೀಂ ಅಲ್ಲ, ಅದರಲ್ಲಿ ಏನೋ ಬದಲಾವಣೆ ಇದ್ದರೆ ನೋಡಿರಿ, ಪ್ಲ್ಯಾನ್ ಇಸ್ಕೊಂಡು ಹೇಳಿರಿ. ಇಂಜಿನಿಯರ್ ಸಾಹೇಬ್, ನಮ್ಮ ವೈದ್ಯಾಧಿಕಾರಿಗಳ ಜೊತೆ ಸಂಪರ್ಕ ಮಾಡಿರಿ. ಅವರು ನಿಮ್ಮ ಪ್ಲ್ಯಾನಲ್ಲಿ ಏನೇನು ಐಟಮ್ಗಳು ಇಟ್ಕೊಂಡ್ರೆ ಎಲ್ಲರೂ ಕೂಡ ವಿಚಾರ ಮಾಡಿರಿ. ಅವಕ್ಕೆಲ್ಲ ಹವ್ಯಾಸ ಹಾಕೋ ಮತ್ತೇನು ಬೇಡ ಅಂತಂದರೆ ಇರೋದೇ ಕಂಟಿನ್ಯೂ ಮಾಡಿರಿ. ಬದಲಾವಣೆ ಬಯಸಿದರೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಜೊತೆ ಚರ್ಚೆ ಮಾಡಿ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು 9,40,00,000 ಹಣವನ್ನು ಇವತ್ತು ಇಲ್ಲಿ ಕೊಟ್ಟಿದೆ. ಒಟ್ಟಿಗೆ 27 ಕೋಟಿ ಹಣವನ್ನು ಹೊಸದುರ್ಗ ತಾಲೂಕಿಗೆ ಕೊಟ್ಟಿದೆ. ಈ ಎಲ್ಲ ಹಣವನ್ನು ಕೂಡ ಸಮರ್ಪಕವಾಗಿ ವಿನಿಯೋಗ ಮಾಡ್ತಕ್ಕಂಥದ್ದು, ಒಳ್ಳೆ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನೀವು ವಹಿಸಿಕೊಟ್ಟಿದ್ದೀವಿ ಮಾಡಿ ಅಂತ ಹೇಳಿ ಕ್ಲಿಯರ್ ಇಡಿ ಮೂಲಕ ಪಂಚಾಯತ್ ರಾಜ್ ಇಂದಿನ ವಿಭಾಗದ ಮೂಲಕ ಸುಮಾರು 160 ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ. ಈಗಾಗಲೇ 60 ಕೋಟಿ ರೂಪಾಯಿ ಟೆಂಡರ್ ಕೆಲಸ ಪ್ರಾರಂಭ ಆಗಿದೆ. ಇನ್ನೂ 100 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ. ನಿಮಗೆ ಬರಲ್ಲ ವಕೀಲ್ರೆ, ಜನರು ಇದೇ ಪಂಚಾಯಿತಿ ಗಂದ್ಕೊಳ್ಳೆ ನಮ್ಮ ಸದಸ್ಯರು ಎಲ್ಲಿಗೂ ಇಲ್ಲ, ಶಿರಪುರ ಒಬ್ಬಳಿಗೂ ಇಲ್ಲ, ಕಸ್ಬಾಕು ಇಲ್ಲ, ಮತ್ತೋಡು ಮಾಡಿದ್ಕೆರೆ ಎರಡೊಬ್ಬಳಿಲ್ಲ, 6 ಪಂಚಾಯಿತಿ ಅವರೇ ದೇವರು ದೇವರಿದ್ದಂಗೆ ಅವರೀಗ ಸಾಕಷ್ಟು 1,00,000 ಕೋಟಿ ರೂಪಾಯಿಗಳು ಬೇಡ ಅಂದ್ರೆ ತಾಂಡಾಗ ಆಗ್ತಾ ಇದ್ದೀವಿ. ರಸ್ತೆ, ಕುಡಿಯೋ ನೀರು, ಚರಂಡಿ, ಸಿಸಿ ರೋಡ್ಗಳು, ಬೇಕಾದಂಥ ಕೆಲಸಗಳು, ಅಂಗನವಾಡಿಗಳು, ಶಾಲಾ ಬಿಲ್ಡಿಂಗ್ ಎಲ್ಲರೂ ಈಗ ಅಂಗನವಾಡಿ ಮುಂದಿನ ಸಾರಿ 100ಕ್ಕೂ ಅಧಿಕ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಅದು ಪೂಜೆ ಪ್ರಾರಂಭ ಆಗ್ತದೆ. ಅದು ಕೂಡ ಟೆಂಡರ್ ಕರೀತಾ ಇದ್ದಾರೆ, ಅದು ಕೂಡ ಆಗ್ತದೆ. ಶಾಲಾ ಕೊಠಡಿಗಳು ಅವುಗಳು ಕೂಡ ಟೆಂಡರ್ ಆಗ್ತಾ ಇದ್ದಾವೆ. ಮುಗಿದ ತಕ್ಷಣ ಅವುಗಳಿಗೂ ಕೂಡ ಶಾಲಾ ಕೊಟ್ಟು 100 ಕೋಟಿಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸ ಆಗ್ತದೆ ಎಲ್ಲ. ಅದು ಒಂದು ಕಡೆ ಅಲ್ಲಿಗಾದರೆ ಸರ್ಕಾರದ ಹಣ ಉಳಿದ ಭಾಗಗಳಿಗೆ ಕೊಟ್ಟಿದ್ದೀನಿ. ಎಲ್ಲಿ ಈ ಗಡಿಬಾಧಿತ ತಾಲೂಕುಗಳಿಗೆ ಹಣ ಗಡಿಬಾಧಿತ ಹಣ ಸಿಗುತ್ತೆ ಅಲ್ಲಿ ಬಿಟ್ಟು ತಾಲೂಕಿನ ಉಳಿದ ಕ್ಷೇತ್ರಗಳಿಗೆ ಶಾಲಾ ಕೊಠಡಿ ಮತ್ತು ದುರಸ್ತಿ ಕಾರ್ಯಕ್ಕೂ ಕೂಡ ಸರ್ಕಾರ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದೆ, ಡಿವೈಡ್ ಮಾಡಿದ್ದೀನಿ. ಆ ಕಡೆ ಗಡಿಬಾಧಿತ ಕೆಲಸ ಆದರೆ ಈ ಕಡೆ ಕಾಂಕ್ರೀಟ್ ರೋಡ್ಗಳು ನಮ್ಮ ಹಣದಲ್ಲಿ ಪ್ರಾರಂಭ ಆಗ್ತಾಯಿದ್ದಾವೆ. ಯಾರಿಗೂ ತಾರತಮ್ಯತ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಾತು ಇಲ್ಲಾಗಲಿಲ್ಲ, ಇಲ್ಲಾತು ಅಲ್ಲಾಗಲಿಲ್ಲ ಅಂತಕ್ಕಂಥ ಭೇದ ಭಾವ ಯಾರು ಹುಡುಕೋದು ಬೇಡ. ಎಲ್ಲ ಕಡೆನೂ ಕೂಡ ಒಂದೇ ಕಾಲದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ, ಸಂಶಯ ಪಡೋದು ಬೇಡ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಮಾಧ್ಯಮದ ಮಿತ್ರರು ಇವತ್ತೆಲ್ಲರೂ ಭಾಳ ಸಂಖ್ಯೆಯಲ್ಲಿ ಬಂದು ಈ ಸಭೆಯಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳನ್ನು ಕೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನಾಳೆ ಪತ್ರಿಕೆಯಲ್ಲಿ ಮುದ್ರಿಸಿ ಇವೆಲ್ಲಕ್ಕೂ ಕೂಡ ಸಹಕಾರಿಗಳಾಗಬೇಕು ಅಂತೇಳಿ ಮಾಧ್ಯಮದ ಮಿತ್ರರು ಕೂಡ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲ ಧನ್ಯವಾದಗಳಲ್ಲಿ ನಾನು ಮಾತು ಮುಗಿಸ್ತೇನೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.